ನೀವು ಸ್ವಂತ ಮನೆ ಕಟ್ಟೋ ಕನಸು ಕಾಣ್ತಿದ್ದೀರಾ? ಯಾರಿರಲ್ಲ ಹೇಳಿ, ಎಲ್ರಿಗೂ ಒಂದು ಆಸೆ ಇದ್ದೇ ಇರತ್ತೆ, ಸ್ವಂತ ಕನಸಿನ ಸೂರನ್ನು ಹೊಂದಬೇಕು ಅಂತ. ಅದಕ್ಕೆ ಸಾಲದ ಚಿಂತೆ ಅಡ್ಡಿ ಆಗ್ತಾ ಇದೆಯಾ? ಹಾಗಾದರೆ ಇನ್ನು ಮುಂದೆ ಡೋಂಟ್ ವರಿ. ಯಾಕೆ ಅಂದರೆ ನಿಮ್ಮ ಬಳಿ ಈ ಖಾತೆ ಇದ್ದರೆ ಸುಲಭವಾಗಿ ಸ್ವಂತ ಮನೆಯ ಕನಸು ನೆರವೇರುತ್ತೆ. ಯಾವ ಖಾತೆ, ಹೇಗೆ ನೆರವೇರುತ್ತೆ ಅಂತ ಪ್ರಶ್ನೆ ಕೇಳಬೇಡಿ, ಆ ಪ್ರಶ್ನೆಗೆ ಉತ್ತರ ನಾವು ಕೊಡ್ತೀವಿ ನೋಡಿ. ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಸ್ವಂತ ಮನೆ ಖರೀದಿಸುವ ಕನಸು ಕಾಣುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆ ಖರೀದಿಸುವುದು ಅಷ್ಟು ಸುಲಭವಲ್ಲ, ಏಕೆಂದರೆ ಇದಕ್ಕೆ ಸಾಕಷ್ಟು ಹಣ ಬೇಕಾಗುತ್ತದೆ. ಜನರು ಬ್ಯಾಂಕುಗಳಲ್ಲಿ ಗೃಹ ಸಾಲ ಪಡೆದು ಮನೆ ಖರೀದಿಸಲು ಇದೇ ಕಾರಣ. ಆದರೆ ದೊಡ್ಡ ಸಾಲದ ಮೊತ್ತಕ್ಕೆ ಪಾವತಿಸಬೇಕಾದ ಇಎಂಐ ಕೂಡ ದೊಡ್ಡದಾಗಿಯೇ ಇರುತ್ತದೆ. ಆದ್ದರಿಂದ ಸಾಲದ ಮೊತ್ತವನ್ನು ಕಡಿಮೆ ಇಟ್ಟುಕೊಳ್ಳುವುದು ಉತ್ತಮ ಆಯ್ಕೆಯಾಗಿರುತ್ತದೆ. ಆದರೆ ಈಗ ಇಂತಹ ಪರಿಸ್ಥಿತಿಗೆ ಮನೆಗೆ ಹಣ ಎಲ್ಲಿಂದ ಬರುತ್ತದೆಯೋ ಎಂಬ ಪ್ರಶ್ನೆ ಉದ್ಭವಿಸುವುದು ಸಹಜ. ಇದಕ್ಕಾಗಿ ಇಪಿಎಫ್ನಲ್ಲಿ ಠೇವಣಿ ಮಾಡಿದ ಮೊತ್ತವನ್ನು ಬಳಸಬಹುದು. ಉದ್ಯೋಗಿಗಳ ಭವಿಷ್ಯ ನಿಧಿಯಲ್ಲಿ ಠೇವಣಿ ಮಾಡಿರುವ ಮೊತ್ತವನ್ನು ಪ್ರತಿ ತಿಂಗಳು ಉದ್ಯೋಗಿಗಳು ವೇತನದಿಂದ ಕಡಿತಗೊಳಿಸಲಾಗುತ್ತದೆ. ಮನೆ ಖರೀದಿಗಾಗಿ ಯಾವುದೇ ಉದ್ಯೋಗಿಯು ತನ್ನ ಸಕ್ರಿಯ ಇಪಿಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯಬಹುದು. ಈ ಮೊತ್ತವನ್ನು ಮರಳಿ ಪಡೆಯಲು ಎರಡು ಮಾರ್ಗಗಳಿವೆ, ಅದರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ವಿಧಾನ ಒಂದು, ನೀವು ಇಪಿಎಫ್ಒನಿಂದ ಹಣವನ್ನು ಹಿಂಪಡೆಯಲು ಬಯಸಿದರೆ ಇಪಿಎಫ್ಒ ವಸತಿ ಯೋಜನೆಯಡಿಯಲ್ಲಿ ಈ ಸೌಲಭ್ಯವಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯು ವಸತಿ ಯೋಜನೆಯಡಿಯಲ್ಲಿ ಇಪಿಎಫ್ನ ಶೇಕಡಾ 90%ರಷ್ಟು ಹಣವನ್ನು ಹಿಂಪಡೆಯುವ ಅವಕಾಶ ನೀಡುತ್ತದೆ. ಇದಲ್ಲದೆ ಹೋಮ್ ಲೋನ್ ಮರುಪಾವತಿ ಯೋಜನೆಯಡಿಯಲ್ಲಿ ಇಪಿಎಫ್ಒನ ಸದಸ್ಯರು ತಮ್ಮ ಪಿಎಫ್ ಖಾತೆಯಿಂದ ಗೃಹ ಸಾಲಕ್ಕಾಗಿ ಮಾಸಿಕ ಇಎಂಐ ಅನ್ನು ಸಹ ಪಾವತಿಸಬಹುದು. ಇಪಿಎಫ್ಒ ವಸತಿ ಯೋಜನೆಯ ನಿಯಮಗಳು. ಇಪಿಎಫ್ಒ ವಸತಿ ಯೋಜನೆಯ ಮೂಲಕ ಹಣವನ್ನು ಹಿಂಪಡೆಯಲು ನೀವು 10 ಸದಸ್ಯರೊಂದಿಗೆ ವಸತಿ ಉದ್ದೇಶಕ್ಕಾಗಿ ರಚಿಸಲಾದ ಸಹಕಾರಿ ಅಥವಾ ಸೊಸೈಟಿಯ ಸದಸ್ಯರಾಗಿರಬೇಕು. ಇದರ ಹೊರತಾಗಿ ಇಪಿಎಫ್ ಹಣವನ್ನು ಹಿಂಪಡೆಯಲು ಇಪಿಎಫ್ಒ ಸದಸ್ಯರು 3 ವರ್ಷದವರೆಗೆ ಇಪಿಎಫ್ಒಗೆ ಕೊಡುಗೆ ನೀಡಿರಬೇಕು. ಇದಕ್ಕಿಂತ ಕಡಿಮೆ ಸಮಯದಲ್ಲಿ ಹಣ ಹಿಂಪಡೆಯಲು ಸಾಧ್ಯವಿಲ್ಲ. ಇನ್ನು ಒಬ್ಬರ ಖಾತೆಯಲ್ಲಿ ಪಿಎಫ್ ಹಣ 20,000ಕ್ಕಿಂತ ಕಡಿಮೆ ಇದ್ರೆ ಅವರು ಅದನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಇದಲ್ಲದೆ ಯಾವುದೇ ಸದಸ್ಯರು ಈ ಯೋಜನೆಯನ್ನು ಒಮ್ಮೆ ಮಾತ್ರ ಪಡೆಯಬಹುದು. ವಿಧಾನ ಎರಡು, ವಸತಿ ಯೋಜನೆಯ ಮೂಲಕ ಇಪಿಎಫ್ ಹಣವನ್ನು ಹಿಂಪಡೆಯಲು ಬಯಸಿದರೆ ಇನ್ನೊಂದು ಆಯ್ಕೆ ಇದೆ. ಇಪಿಎಫ್ನ ಭಾಗಶಃ ಪಾವತಿ ವಿಧಾನವು ಅಡಿಯಲ್ಲಿ ಇಪಿಎಫ್ಒನ ಸದಸ್ಯರು ಪಿಎಫ್ನಿಂದ ಹಣವನ್ನು ಹಿಂಪಡೆಯಬಹುದು. ನಿಮ್ಮ ಇಪಿಎಫ್ ಸದಸ್ಯತ್ವವು 5 ವರ್ಷಗಳಾಗಿದ್ದರೆ ಮನೆ ಅಥವಾ ಭೂಮಿಯನ್ನು ಖರೀದಿಸಲು ನೀವು ಕೆಲವು ಷರತ್ತುಗಳೊಂದಿಗೆ ಪಿಎಫ್ನಿಂದ ಭಾಗಶಃ ಹಿಂಪಡೆಯಬಹುದು. ಇಪಿಎಫ್ ಖಾತೆಯಿಂದ ನೀವು ಪ್ಲಾಟ್ ಖರೀದಿಸಲು ಮಾಸಿಕ ಸಂಬಳದ 24 ಪಟ್ಟು ಮತ್ತು ಮನೆ ಖರೀದಿಸಲು ಅಥವಾ ನಿರ್ಮಿಸಲು ಮಾಸಿಕ ವೇತನದ 36 ಪಟ್ಟುವರೆಗೆ ಹಿಂಪಡೆಯಬಹುದು. ನಿಮ್ಮ ಉದ್ಯೋಗದಾತರ ಕೊಡುಗೆ ಮತ್ತು ಬಡ್ಡಿ ಎರಡನ್ನೂ ಹಿಂಪಡೆಯಬಹುದು. ಹಣ ಹಿಂಪಡೆಯುವುದು ಹೇಗೆ? ಹಣವನ್ನು ಹಿಂಪಡೆಯಲು ಮೊದಲು ಇಪಿಎಫ್ಒನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಯುಎಎನ್ ಸಂಖ್ಯೆ, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ನಮೂದಿಸಿ ಲಾಗಿನ್ ಆಗಬೇಕು. ನಂತರ ಕೆವೈಸಿ ಆಯ್ಕೆಯಲ್ಲಿ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಸರಿ ಮಾಡಿಕೊಳ್ಳಿ. ಮುಂದೆ ಆನ್ಲೈನ್ ಸೇವೆಗೆ ಹೋಗಿ CLAIM ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಇಪಿಎಫ್ ಹಣವನ್ನು ಹಿಂಪಡೆಯಲು ಕೆಲವು ಆಯ್ಕೆಗಳಿರುತ್ತವೆ. ನಿಮ್ಮ ಅವಕಾಶಕ್ಕೆ ಅನುಗುಣವಾಗಿ ಆಯ್ಕೆಯನ್ನು ಆರಿಸಿಕೊಳ್ಳಿ. ನಂತರ ಡ್ರಾಫ್ಟ್ ಮೆನು ತೆರೆಯುತ್ತದೆ. ಅದರಲ್ಲಿ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ಗೋ ಟು ಆನ್ಲೈನ್ ಕ್ಲೈಮ್ ಆಯ್ಕೆಯನ್ನು ಕ್ಲಿಕ್ ಮಾಡುವ ಮೂಲಕ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ಈ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿದ ನಂತರ ಇಪಿಎಫ್ನಿಂದ ಹಿಂತೆಗೆದುಕೊಳ್ಳಲಾದ ಮೊತ್ತವನ್ನು ಸುಮಾರು 10 ದಿನಗಳಲ್ಲಿ ನಿಮ್ಮ ಖಾತೆಗೆ ಬರುತ್ತದೆ. ಹೀಗೆ ಮನೆ ಖರೀದಿಗಾಗಿ ಯಾವುದೇ ಉದ್ಯೋಗಿಯು ಇಪಿಎಫ್ ಖಾತೆಯಿಂದ ಹಣವನ್ನು ಸುಲಭವಾಗಿ ಹಿಂಪಡೆದುಕೊಳ್ಳಬಹುದಾಗಿದೆ. ನ್ಯೂಸ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.
ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.